ಹಿಂದೆ ಕಾಂಗ್ರೆಸ್ ಕೈಯಲ್ಲಿ ಆಡಳಿತ ಇತ್ತು, ರಾಕ್ಷಸರ ಕೈಯಲ್ಲಿ ಆಡಳಿತ ಕೊಟ್ಟಿದ್ದೆ. ನಾನು ಈ ಮಾತನ್ನು ಯಾಕೆ ಬಳಸ್ತೀನಿ ಅಂದರೆ, ಏನೇ ನುಂಗ್ತಾರೋ ಗೊತ್ತೇ ಇಲ್ಲ ಅವರು ಕಾಂಗ್ರೆಸ್ನವರು. ನಿಮ್ಮ ಕಡೆ ನುಂಗೋದೇ ಕೆಲಸ ಅವ್ರದ್ದು. ಮೊದಲು 5 ವರ್ಷ ನಿಮ್ಮ ಕಡೆ ಭೂಮಿ ನುಂಗ್ತಾರೆ, ಏನು ಕೊಟ್ಟರು ನುಂಗ್ತಾರೆ, ಯಾವುದಕ್ಕೂ ಅವರು ಎದರ್ತಕ್ಕಂಥವ್ರಲ್ಲ. ದೇವೇಗೌಡರು ರಾಜಕೀಯವಾಗಿ ನಾವು ವೈರಿಗಳೇ, ಅದಕ್ಕೇನು ಎರಡು ಮಾತಿಲ್ಲ. ಆದರೆ ದೇವೇಗೌಡರು ದಕ್ಷಿಣ ಭಾರತದಲ್ಲಿ ಮೊದಲನೇ ಪ್ರಧಾನಮಂತ್ರಿಗಳು. ನಮ್ಮ ಕರ್ನಾಟಕದವರು ಪ್ರಧಾನಮಂತ್ರಿ ಆಗಿದ್ದರು, ಕರ್ನಾಟಕವನ್ನು ಪ್ರತಿನಿಧಿಸಿದ್ರು, ಅದು ಗೌರವ ಇದೆ. ರಾಜಕೀಯ ನಮ್ಮವರು ಮಂತ್ರಿ ಏನೇ ಇರ್ಬೋದು, ದಕ್ಷಿಣ ಭಾರತದ ಮೊದಲನೇ ಪ್ರಧಾನಮಂತ್ರಿ ದೇವೇಗೌಡರು. ಪಿವಿ ನರಸಿಂಹರಾವ್ ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು ದೇವೇಗೌಡ ನಮ್ಮ ಸಂಬಂಧ ಚೆನ್ನಾಗಿದೆ ಅಂತ. ನೋಡಿ, ರಾಜಕೀಯವಾಗಿ ಏನೇ ಇರ್ಬೋದು, ನಮ್ಮ ನಾಯಕರಾದ ಯಡಿಯೂರಪ್ಪನವ್ರು ಯಾವ ಅರ್ಥದಲ್ಲಿ ದಯಮಾಡಿ ಮಾಧ್ಯಮ ಸ್ಥಿತಿಗೆಲ್ಲ ಗೊತ್ತಿದೆ. ದೇವೇಗೌಡರು ದೇಶದ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ನರೇಂದ್ರ ಮೋದಿಯವ್ರನ್ನು ಭೇಟಿ ಮಾಡ್ತಾರೆ, ಅವ್ರಿಗಿರ್ತಕ್ಕಂಥ ಅನುಭವ ಸಲಹೆ ಕೊಡ್ತಾರೆ, ಅನುಭವಗಳನ್ನು ಯಡಿಯೂರಪ್ಪನವ್ರಿಗೂ ಮಾರ್ಗದರ್ಶನ. ತಪ್ಪೇನಿದೆ ಅನುಭವವನ್ನು ಹಂಚ್ಕೊಳ್ಳೋಕ್ಕೆ? ಯಾರಾದ್ರೇನು ಏನು ದೇವೇಗೌಡರು ಏನು ನಮ್ಮ ದುಶ್ಮನ್ನ ಶತ್ರುನ? ನಮಗೆ ಈ ದೇಶದಲ್ಲಿ ರಾಜ್ಯದಲ್ಲಿ ಶಾಶ್ವತ ಶತ್ರುಗಳು ಕಾಂಗ್ರೆಸ್. ಯಾಕಂದರೆ ಧರ್ಮ ಹೊಡೆದಾರ ಅವರು. ಕೆಲವ್ರು ಹೇಳ್ತಾರೆ ಧರ್ಮ ದಾರ ಸೂಜಿಯ ಕೆಲಸ ಮಾಡ್ತೇವೆ, ಓಣಿಸುತ್ತೆ, ಒಣಗಿ ಹಾಕುತ್ತೆ, ಬಿಸಿಕೆ ಹಾಕುತ್ತೆ ಸಂಬಂಧಗಳನ್ನು, ಸಂಬಂಧಗಳನ್ನು ಬಿಸಿ ಹಾಕುತ್ತೆ ಧರ್ಮ. ಇವರು ಕಾಂಗ್ರೆಸ್ನವರು ಕತ್ತರಿ, ಹಂಗಾಗಿ ಶಾಶ್ವತವಾಗಿ ನಮಗೆ ಶತ್ರುಗಳು. ಇವತ್ತು ಕೋಮುವಾದಿಗಳು ನಮಗೆ ಹೇಳ್ತಾರೆ, ನೋಡಿ ಉಪಚುನಾವಣೆ BJP ಎಲ್ಲ ಕ್ಷೇತ್ರಗಳಲ್ಲಿ ಗೆಲ್ತೆ, ಯಾರು ಅಭ್ಯರ್ಥಿ ಇರ್ಬೇಕಂತ ನಮ್ಮ ವರಿಷ್ಠರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷ ತೀರ್ಮಾನ ಮಾಡ್ತಾರೆ. ಅದು ಅದರಲ್ಲ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು ಸಲಹೆ ಕೊಟ್ಟದ್ದನ್ನು ತಪ್ಪು ಹೇಳಕ್ಕಲ್ಲ. ರಾಜಕೀಯ ನೋಡಿ, ನಾನು ಈಗಲೂ ಹೇಳ್ತೀನಿ, ನಾನು ಈಗಲೂ ಹೇಳ್ತೀನಿ, ರಾಜಕೀಯದಲ್ಲಿ ಶತ್ರುಗಳು ನಮಗೆ. ಆದರೆ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸಲಹೆ ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಕ್ಕಂಥ ಮನಸ್ಥಿತಿ ನಮಗಿರಬೇಕು. ನಮ್ಮದು ರಾಕ್ಷಸ ಪ್ರವೃತ್ತಿ ಅಲ್ಲ, ವಿಶಾಲ ಹೃದಯವನ್ನು, ಹೃದಯ ಶ್ರೀಮಂತಿಕೆ ನಮಗಿದೆ. ಹಾಗಾಗಿ BJPಗೆ ತನ್ನದೇ ಆದ ಒಂದು ಇತಿಹಾಸ ಇದೆ, ಧರ್ಮ ಸಂಸ್ಕೃತಿ ನಂಬಿದಂಥ ಜನ ನಾವು. ಜನ ನಮಗೆ ಕೈ ಬಿಡಲ್ಲ, ಉಪಚುನಾವಣೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಎಲ್ಲ ಸಂದರ್ಭದಲ್ಲಿ ಜನ ನಮಗೆ ಕೈ ಬಿಡುತ್ತಾರೆ. DCM ಸರ್, DCM ಸೌದಿ ಅವರು ಹೇಳ್ತಾ ಇದ್ರು, ಏನು ರೇಣುಕಾ ಸರ್ ಹೇಳ್ತಾರೆ ಅವ್ರು ನಮ್ಮ ಗುರುಗಳು ಏನು ಹೇಳಿದ್ದೆಲ್ಲ ನಮಗೆ ಹೇಳಿದೆ, ಅದೇನು ಬೇಜಾರಿಲ್ಲ. ಯಾವಾಗ ಹೇಳಿದ್ರು? ಮೊನ್ನೆ ಹೇಳಿದ್ರು. ಏನು ಹೇಳಿದ್ರು? ಇದೇನು ಅಲ್ಪನಿಗೆ ಸ್ಟೇಟ್ಮೆಂಟ್ ಹೇಳಿದ್ರೆ ನಮ್ಮ ಗುರುಗಳು, ನಮ್ಮ ಗುರುವಿನ ಸ್ಥಾನದಾಗ ನೋಡ್ತೀವಿ. ಹಿಂಗಾಗಿ ನೋಡಿ, ಲಕ್ಷ್ಮಣ ಸವದಿ ನಾನು ಭಾಳ ಖಾಸಾ ದೋಸ್ತು, ಖಂಡಿತ ಇಬ್ಬರು ಆತ್ಮೀಯ ಸ್ನೇಹಿತರು. 2004 ನಾನು ಅವರು ಒಟ್ಟಿಗೆ ಇದ್ವಿ, 2008 ಜೊತೆಗೆ ಇದ್ವಿ, 2013 ನಾನು ಡುಮ್ಕಿ ಹೊಡೆದ್ವಿ, 2013 ನಾನು ಡುಮ್ಕಿ ಹೊಡೆದೆ, 2018 ಅವ್ರು ಡುಮ್ಕಿ ಹೊಡೆದ್ರೆ. ನಂದು ಏನಪ್ಪ ಅಂತಂದರೆ 105 ಶಾಸಕರಿದ್ದೀವಿ, ನನಗೆ ಸಚಿವ ಸ್ಥಾನ ಕೊಡಿಂತ ನಾನು ಕೇಳಿಲ್ಲ. ನೋಡಿ, ವಿಷಯ ಅಂತ ಆಗುತ್ತೆ, ನಾನು ನಿಮ್ಗೆ ಮಾತಾಡಿದೆ, ಚುನಾವಣೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ. ಆದರೆ ನಾವೇನು ಹೇಳಿದ್ವಿ, ಯಾರು ಈ ಸದ್ಯ ತತ್ಕ್ಷಣ ಯಾರು ಆಯ್ಕೆ ಅಂತಾರೆ, ಸ್ವಲ್ಪ ಮನಸ್ಸಿನಲ್ಲಿ 7-8 ಗೆದ್ದಿರ್ತಾರೆ, ಸೀನಿಯರ್ಸ್ ಇದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕಳಕಳಿ ಬಿಟ್ಟರೆ, ನಾನು ಸಚಿವ ಸ್ಥಾನಕ್ಕೆ ಯಾವತ್ತೂ ಲಾಬಿ ಮಾಡಿಲ್ಲ. ನಾನು ಈಗಲೂ ಹೇಳ್ತೀನಿ, ನನ್ನ ಸಚಿವ ಸ್ಥಾನ ಈ ಸರ್ಕಾರ ಅವಧಿನೂ ಬೇಡ. ನಾನೊಬ್ಬ ಶಾಸಕರಾಗಿ, ಒಬ್ಬ ಕಾರ್ಯಕರ್ತರಾಗಿ, ಸಕ್ರಿಯ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡ್ತೀನಿ. ಆದರೆ ನನ್ನ ಒಂದು ಕಳಕಳಿ, ಲಕ್ಷ್ಮಣ ಸವದಿನ ವೈಯಕ್ತಿಕ ನಾನು ವಿರೋಧ ಮಾಡಲ್ಲ, ನನ್ನ ಅತ್ಯಂತ ಪರಮ ಸ್ನೇಹಿತ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸ್ನೇಹಿತನ ದೃಷ್ಟಿಯಲ್ಲಿ ನೋಡಿದ್ದೀನಿ, ಅದು ವಿರೋಧಿ ಅಲ್ಲ, ಗೆದ್ದಂಥವ್ರಿ ಸ್ಥಾನ ಅವಕಾಶ ಕೊಡಬೇಕಾಯಿತು ಅಂತ ನನ್ನ ಅಷ್ಟೇ. ಗೆದ್ದಂಥವ್ರು ವಂಚಿತರಾಗಿದ್ದಾರೆ ಅಷ್ಟು ಬಿಟ್ಟರೆ ನನ್ನ ಶತ್ರುನೂ ಅಲ್ಲ, ನನ್ನ ವೈರಿನೂ ಅಲ್ಲ. ಬೇಡ ಅಂತ ಡಿಮ್ಯಾಂಡ್ ಮಾಡ್ತೀವಿ. ಈಗ ನಮ್ಮ ಕಣ್ಮುಂದಿರೋದು ಮಹಾನಾರ